ತರಹರಿಯದ ವೈದ್ಯರೊಬ್ಬರು ಹೆಂಡತಿಗೂ ಹೇಳದೆ, ನರ್ಸ್ ಆಗಿರುವ ಅಮ್ಮನಿಗೂ ತಿಳಿಸದೆ, ಅದು ಬಿಡಿ ವೈದ್ಯಕೀಯ ನಿಯಮವನ್ನೂ ಪಾಲಿಸದೆ ರೋಗ ತರುವ ಬ್ಯಾಕ್ಟೀರಿಯಾದ ದ್ರಾವಣವನ್ನು ಕುಡಿದು ರೋಗವನ್ನು ತಾವೇ ತಂದುಕೊಂಡು ರುಜುವಾತು ಮಾಡಿದ್ದರು. ಗ್ಯಾಸ್ಟ್ರಿಕ್ಗೆ, ಹೊಟ್ಟೆಯುರಿಗೆ ಬ್ಯಾಕ್ಟೀರಿಯಾನೇ ಕಾರಣ ಅಂತ ಸಾಬೀತು ಮಾಡಿದ ಆಸ್ಟ್ರೇಲಿಯಾದ ಡಾಕ್ಟರ್ ಬ್ಯಾರಿ ಮಾರ್ಷಲ್ ಹಿರಿಯ ಸಹೋದ್ಯೋಗಿ ಮಾರ್ಟಿನ್ ಅವರೊಡನೆ ನೊಬೆಲ್ ಪಡೆದ ಶೋಧ ಇದು. ಎಲ್ರಿಗೂ ನಮಸ್ಕಾರ. ನೊಬೆಲ್ ಕಥನಗಳಲ್ಲಿ ಕೆಲವೊಂದು ವಿಶೇಷವಾದಂತಹ ಪ್ರಯೋಗಗಳು ನಡೆದಿವೆ, ಅಂಥವಕ್ಕೆ ಬಹುಮಾನ ಸಿಕ್ಕಿದೆ. ವೈದ್ಯಕೀಯ ರಂಗದಲ್ಲಿ ನಾನಿವತ್ತು ನಿಮ್ಮ ಜೊತೆ ಹೇಳ್ಕೊಳ್ಳೋಂಥ ಹಂಚ್ತಾ ಇರ್ತಕ್ಕಂಥ ವಿಷಯದ ನಡೆದದ್ದು ಘಟನೆ ಕೇಳಿದರೆ ಆಶ್ಚರ್ಯ ಆಗ್ಬೋದು. ಯಾಕೆಂದರೆ ಸಾಮಾನ್ಯವಾಗಿ ವೈದ್ಯರು ರೋಗವನ್ನು ವಾಸಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ವಾಸಿ ಮಾಡೋದನ್ನು ಸಾಬೀತು ಪಡೋದಕ್ಕೋಸ್ಕರನೇ ಒಬ್ಬ ವೈದ್ಯರು, ಒಬ್ಬ ಯುವ ವೈದ್ಯರು ತಾವೇ ರೋಗವನ್ನು ತಂದುಕೊಂಡು ಅದನ್ನು ಜಗತ್ತಿಗೆ ತೋರಿಸಿದ್ದು ಭಾಳ ವಿಶೇಷವಾದ ಸಂಗತಿ ವೈದ್ಯಕೀಯ ರಂಗದಲ್ಲಿ ನಡೆದಿದೆ. ಅದಕ್ಕೆ ವೈದ್ಯಕೀಯ ನೊಬೆಲ್ ಪ್ರಶಸ್ತಿ ಕೂಡ ಬಂದಿದೆ. ಸೊ ಆಗಿದ್ದೇನು ಅಂತಂದರೆ 1984 ಮೂವತ್ತರ ಹರೆಯದ ವೈದ್ಯರೊಬ್ಬರು ಆಸ್ಟ್ರೇಲಿಯಾದ ವಿಶ್ವವಿದ್ಯಾಲಯದ ಒಂದು ವೈದ್ಯಕೀಯ ಹಾಸ್ಪಿಟಲ್ನಲ್ಲಿ ಒಂದು ಕೆಲಸ ಮಾಡ್ತಾ ಇರುವಾಗ ಒಂದು ವಿಶೇಷ ಪ್ರಯತ್ನ ಮಾಡಿದರು. ಆ ಪ್ರಯತ್ನ ಏನು ಅಂತಂದರೆ, ತಮ್ಮ ಗೆಳೆಯರು ಹೇಳಿದರು ರೋಗ ತರುವಂಥ ಒಂದು ಬ್ಯಾಕ್ಟೀರಿಯಾ, ಅದನ್ನು ಬೀಫ್ ಎಕ್ಸ್ಟ್ರಾಕ್ಟ್ ಅಥವಾ ದನದ ಮಾಂಸದ ಒಂದು ತಯಾರು ಮಾಡಿದಂಥ ಒಂದು ದ್ರವದಲ್ಲಿ ಆ ಬ್ಯಾಕ್ಟೀರಿಯಾವನ್ನು ಮಿಶ್ರಣ ಮಾಡಿ ಒಂದು ಬೀಕರಲ್ಲಿ ತಂದುಕೊಟ್ರು, ಕೊಡುವಂತ ಹೇಳಿದರು. ಗೆಳೆಯರು ತಂದುಕೊಟ್ರು. ಇವರು ಧಾರಾಳವಾಗಿ ಕಾಫಿನೋ ಅಥವಾ ಜ್ಯೂಸ್ನೋ ಕುಡಿದ ಹಾಗೆ ಆರಾಮಾಗಿ ಕುಡಿದ್ಬಿಟ್ಟು ನಗ್ತಾ ಇದ್ದರು. ಆಶ್ಚರ್ಯ ಏನು ಅಂದರೆ, ಅದರಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ರೋಗ ತರುವಂಥದ್ದಾಗಿತ್ತು. ಈ ಕೆಲಸ ಮಾಡೋದಕ್ಕೆ ಅವರು ಸ್ವತಃ ವೈದ್ಯರಾಗಿ ಎಷ್ಟು ಧೈರ್ಯ ಮಾಡಿದರು ಅಂತಂದರೆ, ಅವರ ತಾಯಿ ನರ್ಸ್, ಅಲ್ಲೇ ಅವರು ದಾದಿಯಾಗಿ ಕೆಲಸ ಮಾಡ್ತಾಯಿದ್ರು. ಅವ್ರನ್ನ ಅವರು ಮಾತು ಕೇಳಿರಲಿಲ್ಲ, ಹೆಂಡತಿಗೆ ಹೇಳಿರಲಿಲ್ಲ. ಆ ಥರ ಈ ಥರ ಪ್ರಯೋಗ ಮಾಡಿಕೊಳ್ಳೋಕ್ಕೆ ಎಥಿಕಲ್ ಕಮಿಟಿ ಅಂತಿರ್ತ ಅದನ್ನು ಕೂಡ ಅವ್ರು ಕೇಳಿರಲಿಲ್ಲ. ಯಾರಿಗೂ ಹೇಳದೆ ಕೇಳದೆ ಆ ರೋಗ ತರುವಂತಹ ಬ್ಯಾಕ್ಟೀರಿಯಾದ ದ್ರಾವಕವನ್ನು ಕುಡಿದಿದ್ದರು. ಆ ದ್ರಾವಣವನ್ನು ಕುಡಿದು ತಮ್ಮ ಹೊಟ್ಟೆಯೊಳಗೆ ರೋಗ ತರೋದಕ್ಕೆ ರೆಡಿ ಮಾಡಿಕೊಂಡ್ರು. ಯಾಕೆ ಮಾಡಿದರು ಅಂತಂದರೆ, ಅದನ್ನು ವಾಸಿ ಮಾಡ್ಕೊಳ್ಳೋದು ಹೇಗೆ ಅನ್ನೋ ವಿಷಯದಲ್ಲಿ ಅವರಿಗೆ ತುಂಬ ಕಾನ್ಫಿಡೆನ್ಸ್ ಇತ್ತು. ಯಾಕೆಂದರೆ ಆ ವಿಷಯದವರೆಗೆ ಅವರು ಹೇಳೋ ಸಂಗತಿಗಳ ಬಗ್ಗೆ ಇಡೀ ವೈದ್ಯಕೀಯ ರಂಗ ಶತಮಾನಗಳ ಕಾಲ ನಂಬಿರಲಿಲ್ಲ. ಅಂಥದ್ದೇನು ಅಂತಂದರೆ, ಆ ಬ್ಯಾಕ್ಟೀರಿಯಾ ಏನು, ಆ ವ್ಯಕ್ತಿ ಯಾರು ಅಂತ ನೋಡೋಣ. ಆ ಅಂಥ ಒಂದು ಮೂವತ್ತರ ಹರೆಯದ ಆ ವ್ಯಕ್ತಿ ಬ್ಯಾರಿ ಮಾರ್ಷಲ್ ಅನ್ನುವ ಒಬ್ಬ ಡಾಕ್ಟ್ರು. ಆ ಬ್ಯಾಕ್ಟೀರಿಯಾ ಹೆಲಿಕೋಬ್ಯಾಕ್ಟೀರಿಯಾ ಅದರ ಹೆಸರು, ಹೆಲಿಕೋಬ್ಯಾಕ್ಟರ್ ಮತ್ತು ಪೈಲೂರಿ ಅಂತ ಅದರ ಹೆಸರು. ಈ ಹೆಲಿಕೋಬ್ಯಾಕ್ಟರ್ ಪೈಲೂರಿ ಇದು ಮಾಡ್ತಾ ಇದ್ದದ್ದು ಏನು ಅಂತಂದರೆ, ಹೊಟ್ಟೆ ಉರಿ ತರತಕ್ಕಂಥ, ನಮಗೇನು ಹೊಟ್ಟೆ ನೋವು ಬಂದು ಹೊಟ್ಟೆಯಲ್ಲಿ ಉರಿ ಉರಿ ಆಗುವಂಥದ್ದು ಏನು ಬರುತ್ತಲ್ಲ, ಅಸಿಡಿಟಿ ಅಂತ ಕರಿತೇವೆ, ಗ್ಯಾಸ್ಟ್ರಿಕ್ ಅಂತ ಕರಿತೇವೆ, ತೇಗ್ ಜಾಸ್ತಿ ಆಗುತ್ತೆ. ಇದ್ರ ಬಗ್ಗೆ ಅದುವರೆಗೂ ಗೊತ್ತಿದ್ದದ್ದು ಏನು ಅಂತಂದರೆ, ನಾವು ತಿನ್ನೋ ಆಹಾರದ ಮೇಲೆ ಉಂಟಾಗುವ ಪ್ರಭಾವಗಳಿಂದ ದೇಹದ ಒಳಗಿನ ಜಠರದೊಳಗಿನ ಆಮ್ಲತೆಯಲ್ಲಿ ವಿಶೇಷವಾಗಿ ಹೆಚ್ಚು ಕಡಿಮೆ ಆಗಿ ನಮಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋದು ಒಂದು. ಜೊತೆಗೆ ನಮ್ಮ ಮಾನಸಿಕ ಭಾವನೆಗಳ ಒತ್ತಡಗಳು ಗ್ಯಾಸ್ಟ್ರಿಕ್ನ ಉಂಟು ಮಾಡ್ತವೆ, ಮಾನಸಿಕ ಒತ್ತಡಗಳಿಂದ ಗ್ಯಾಸ್ಟ್ರಿಕ್ ಉಂಟಾಗುತ್ತೆ ಅಂತ ಅನ್ನೋ ನಂಬಿಕೆಗಳು. ಅದ ಜೊತೆಗೆ ಇನ್ಯಾವುದೋ ಗೊತ್ತಿಲ್ಲದೇ ಇರತಕ್ಕಂಥ ಅನೇಕ ಸಂಗತಿಗಳನ್ನ ಇಟ್ಕೊಂಡು ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ನಂಬಿಕೊಂಡಿದ್ರು. ಆದರೆ ಮೊಟ್ಟ ಮೊದಲ ಬಾರಿಗೆ ಬ್ಯಾರಿ ಮಾರ್ಷಲ್ ಅವರು ಅದು ಹಾಗಲ್ಲ, ಅದು ಬರೋದು ಒಂದು ಬ್ಯಾಕ್ಟೀರಿಯಾದಿಂದ, ನಿಜಕ್ಕೂ ಹೊಟ್ಟೆ ಉರಿಯೋದು ಒಂದು ಬ್ಯಾಕ್ಟೀರಿಯಾದಿಂದ, ಗ್ಯಾಸ್ಟ್ರಿಕ್ ಅಂತ ಅನ್ನೋದೇ ಒಂದು ಒಂದು ಬ್ಯಾಕ್ಟೀರಿಯಾ ಇನ್ಫ್ಲಮೇಷನ್ ಬರ್ತರೋದ ಮೂಲಕ ಇನ್ಫೆಕ್ಷನ್ ಅಥವಾ ಸೋಂಕನ್ನು ಹೆಚ್ಚು ಮಾಡಿ ಬೆಳವಣಿಗೆ ಆದಾಗ ಗ್ಯಾಸ್ ಉಂಟಾಗುತ್ತೆ. ಆ ಗ್ಯಾಸ್ ಬರೋದು ಬ್ಯಾಕ್ಟೀರಿಯಾದಿಂದ ವಿನಃ ಅಸಿಡಿಟಿಯಿಂದಲ್ಲ ಅಥವಾ ಆಹಾರದಿಂದಲ್ಲ ಅಥವಾ ಪ್ರಚೋದಿಸುವ ಆಹಾರ ಇದ್ದಿರಬಹುದು, ಆದರೆ ನಿಜಕ್ಕೂ ಅದೊಂದು ಬ್ಯಾಕ್ಟೀರಿಯಾದ್ದು ಅಂತ ಹೇಳಿ ಮೊಟ್ಟ ಮೊದಲು ಹೇಳಿದ್ದು ಬ್ಯಾರಿ ಮಾರ್ಷಲ್ ಅವರು. ಅವ್ರು ಹೇಗೆ ಹೇಳಿದರು, ಅವ್ರಿಗೇನು ಕ್ಲೂ ಅಂತ ನೋಡೋಣ. ಬ್ಯಾರಿ ಮಾರ್ಷಲ್ ಆಗಿನ್ನೂ ಯುವ ವೈದ್ಯ, 1974 ಅವರು MBBS ಮುಗಿಸಿದರು. ಮುಗಿಸಿ 1979 ಅವರೊಬ್ಬ ತಮ್ಮ ಹಿರಿಯ ವೈದ್ಯರೊಬ್ಬರನ್ನು ಭೇಟಿ ಮಾಡ್ತಾರೆ. ಅವ್ರ ಹೆಸರು ರಾಬಿನ್ ವ್ಯಾರನ್ ಅಂಥೇಳಿ. ರಾಬಿನ್ ವ್ಯಾರನ್ ಅವರು ಜೊತೆ ಕೆಲಸ ಮಾಡ್ತಾ, ಅವರು ಗ್ಯಾಸ್ಟ್ರೋ ಎಂಟ್ರಾಲಜಿ ಲ್ಯಾಬಲ್ಲಿ ಪೆಥಾಲಜಿಸ್ಟಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿ ಬ್ಯಾರಿನ್ ಅವರು ಕೂಡ
ಈ ಥರದ ಹೊಟ್ಟೆಯವರಿಗೆ ಆಂಟಿಬಯೋಟಿಕ್ಸ್ಗಳನ್ನು ಕೊಟ್ಟು, ಅಂದರೆ ಪ್ರತಿರೋಧಿಸುವ ಔಷಧಗಳನ್ನು ಕೊಟ್ಟು ವಾಸಿ ಮಾಡ್ತಾಯಿದ್ರು. ಅಂದರೆ ಈ ಔಷಧಗಳಿಂದ ವಾಸಿಯಾಗುತ್ತೆ ಅನ್ನೋದು ಅವ್ರಿಗೆ ಅರ್ಥ ಆಗಿತ್ತು. ಅಂದರೆ ಗ್ಯಾಸ್ಟ್ರಿಕ್ ಇರತಕ್ಕಂಥ ಅಥವಾ ಗ್ಯಾಸ್ಟ್ರಿಕ್ ಅಲ್ಸರ್, ಪೆಟ್ಟಿಕ್ ಅಲ್ಸರ್ ಇರತಕ್ಕಂಥ ರೋಗಿಗಳ ದೇಹದಲ್ಲಿ ಹೆಲಿಕೋಬ್ಯಾಕ್ಟರ್ ಪೈಲೂರಿ ಅನ್ನುವ ಬ್ಯಾಕ್ಟೀರಿಯಾ ಇರಬಹುದು ಅಂತ, ಅದು ಅದೇ ರೋಗ ತರುತ್ತಾ ಅನ್ನೋದ್ರ ಬಗ್ಗೆ ಖಾತ್ರಿ ಇಲ್ಲದೆ ಹೋದರೆ ಅದು ಒಳಗಿರುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಾಗಿತ್ತು. ಅದಕ್ಕಿಂತ ಹೆಚ್ಚಾಗಿ ಬ್ಯಾರಿ ಮಾರ್ಷಲ್ ಅವರಿಗೆ ಇದರ ಟ್ರೀಟ್ಮೆಂಟಲ್ಲಿ, ಅವರು ಅಂದರೆ ಇವರು ಅವರೊಬ್ಬ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಆಗಿದ್ದರಿಂದ ಇದರ ಚಿಕಿತ್ಸೆಗೆ ಬಳಸುವ ಆಂಟಿಬಯೋಟಿಕ್ಸಿಂದ ವಾಸಿಯಾಗುತ್ತೆ ಅಂದ ಮೇಲೆ ಅದು ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುತ್ತೆ, ಬಹುಶಃ ಬ್ಯಾಕ್ಟೀರಿಯಾನೇ ಈ ರೋಗ ತರುತ್ತೆ ಅನ್ನೋದ್ರ ಬಗ್ಗೆ ಖಾತ್ರಿ ಆದ್ದರಿಂದ ಅವರು 82ರಲ್ಲಿ ಈ ವಿಷಯ ಅವರಿಗೆ ಸಂಪೂರ್ಣ ಇಬ್ಬರಿಗೂ ಖಾತ್ರಿ ಆಗಿತ್ತು. ಅದನ್ನು ಪ್ರೂವ್ ಮಾಡಬೇಕಲ್ಲ, ಸಾಬೀತು ಮಾಡಬೇಕಲ್ಲ. ಯಾಕೆ ಅಂತಂದರೆ 15ನೇ ಶತಮಾನದಿಂದ 21ನೇ ಶತಮಾನದವರೆಗೂ, ಹೆಚ್ಚು ಕಡಿಮೆ 20ನೇ ಶತಮಾನದವರೆಗೂ ಯಾರಿಗೂ ಅದು ಬ್ಯಾಕ್ಟೀರಿಯಾದಿಂದ ಬರುತ್ತೆ ಅನ್ನೋ ನಂಬಿಕೆನೇ ಇರಲಿಲ್ಲ. 4-5 ಶತಮಾನಗಳ ಕಾಲ ಇಡೀ ವೈದ್ಯರಂಗ ಅದನ್ನು ನಂಬಿಕೊಂಡಿದ್ದಂಥ ಒಂದು ಸ್ಥಿತಿಯನ್ನು, ನಂಬಿಕೊಂಡಿದ್ದಂಥ ತಿಳುವನ್ನು ಬೇರೆ ಮಾಡಬೇಕು. ಮತ್ತು ಬೇರೆ ಮಾಡಬೇಕಾದ ಜೊತೆಗೆ ಇದಕ್ಕೊಂದು ಸಾಮಾನ್ಯವಾಗಿ ವೈದ್ಯಕೀಯ ಪ್ರಯೋಗಗಳು ಅನಿಮಲ್ ಮಾಡೆಲ್, ಅಂದರೆ ಬೇರೆ ಬೇರೆ ಪ್ರಾಣಿಗಳ ಮೇಲೆ ಪ್ರಯೋಗಿಸಿ ಅದನ್ನು ಸಾಬೀತು ಮಾಡ್ತಾರೆ. ಆದರೆ ಇಲ್ಲಿ ಹೆಲಿಕೋಬ್ಯಾಕ್ಟರ್ ಪೈಲೂರಿನ ಪ್ರಾಣಿಗಳ ಮೂಲಕ ಸಾಬೀತು ಮಾಡೋಕ್ಕೆ ಸಾಧ್ಯವೇ ಇರಲಿಲ್ಲ. ಯಾಕೆಂದರೆ ಅದು ಆ ಪ್ರಾಣಿಗಳಲ್ಲಿ ಆ ರೀತಿ ವರ್ತಿಸ್ತಾ ಇರಲಿಲ್ಲ, ಅಥವಾ ಅದನ್ನು ಪ್ರೂವ್ ಮಾಡೋಕ್ಕೆ ಅನಿಮಲ್ ಮಾಡಲೇ ಇರಲಿಲ್ಲ. ಅದಕ್ಕೆ ಬ್ಯಾರಿ ಮಾರ್ಷಲ್ ಏನು ಮಾಡಿದ್ರು ಅಂದರೆ ತಾವೇ ಸ್ವತಃ ಪ್ರಯೋಗ ಕೊಟ್ಕೊಂಡು ರೋಗ ತರುವಂಥ ಹೆಲಿಕೋಬ್ಯಾಕ್ಟರ್ ಪೈಲೀರಿಯಾ ದ್ರಾವಣವನ್ನು ಕುಡಿದು ರೋಗ ತರಿಸ್ಕೊಂಡು ಖುಷಿಯಾಗಿದ್ದರು. 3ನೇ ದಿವಸಕ್ಕೆ ಅವರಿಗೆ ವಾಂತಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅವರಮ್ಮ ಹೇಳಿದರು ಬಾಯಲ್ಯಾಕ ವಾಸನೆ ಬರ್ತಾ ಇದೆಯಪ್ಪ ನಿಮಗೆ ಅಂತಂದರು. ಆಮೇಲೆ ಬಟ್ಟೆಯಲ್ಲಿ ಉರಿ ಸ್ಟಾರ್ಟ್ ಆಯಿತು. ಆ ನಂತರ ಅದಕ್ಕೆ ಅವರು ಟ್ರೀಟ್ಮೆಂಟ್ ತೊಗೊಳ್ಲಿಲ್ಲ, ಅದಕ್ಕೆ ಡಯಾಗ್ನೋಸಿಸ್ ಮಾಡಿದರು. ಅಂದರೆ ಗ್ಯಾಸ್ಟ್ರೋಸ್ಪೆಕ್ಟ್ರೋಸ್ಕೋಪಿ, ಒಳಗಿನ ಇಂಟೆಸ್ಟೈನ್ನ ಒಳಗೆ ನೋಡುವಂಥ ಉಪಕರಣದಲ್ಲಿ ಗಮನಿಸಿ ಅದನ್ನು ಏನಾಗಿದೆ ಅಂತೆಲ್ಲ ಪರೀಕ್ಷೆ ಮಾಡಿ ಪ್ರೂಫ್ ಸಿಕ್ತು, ಡಯಾಗ್ನೋಸ್ಟಿಕ್ ಟೂಲ್ ಸಿಕ್ತು. ಡಯಾಗ್ನೋಸ್ ಮಾಡಿ ಅದಕ್ಕೆ ಹೌದು ಕುಡಿದ ಮೇಲೆ ಬಂದಂಥ ರೋಗ ಅನ್ನೋದು ಖಾತ್ರಿ ಆಯಿತು. ಅಷ್ಟು ಮರಿ ಪ್ರೂಫ್ ಅಷ್ಟೇ ಆಗಲಿಲ್ಲ. ಮುಂದೆ 20 ವರ್ಷಗಳ ನಂತರ ಈ ಕೆಲಸಕ್ಕೆ ಅವರಿಗೆ ನೊಬೆಲ್ ಪ್ರಶಸ್ತಿ ಬಂತು. ರಾಬಿನ್ ಅವರು ಮತ್ತು ಮಾರ್ಷಲ್ ಇಬ್ಬರು ಜೊತೆಯಾಗಿ ವೈದ್ಯಕೀಯ ನೊಬೆಲ್ ಪ್ರಶಸ್ತಿಯನ್ನು 2005ರಲ್ಲಿ ತಮ್ಮ ಈ ಕೆಲಸಕ್ಕೆ ಪಡೆದರು. ಹಾಗಾದರೆ ಆಗಿದ್ದೇನು ಅಂತಂದರೆ 80ರ ದಶಕದ ಆರಂಭದಲ್ಲಿ ಇವರು ಮೊಟ್ಟ ಮೊದಲು ತಾವು ಜಗತ್ತು ಏನು ವೈದ್ಯಕೀಯ ರಂಗ ಆ ಟೈಮ್ನ ಮೆಡಿಕಲ್ ಸಿಸ್ಟಮ್ ಏನು ಮೂಲಕ ಟ್ರೀಟ್ ಮಾಡ್ತಾ ಇತ್ತು ಅದಕ್ಕೆ ಹೊರತಾಗದಂತಹ ಚಿಕಿತ್ಸೆಯನ್ನು ಇವರಿಬ್ಬರು ಆರಂಭಿಸಿದರು, ರಾಬಿನ್ ಅವರು ಮತ್ತು ಮಾರ್ಷಲ್ ಅವರು. ಇವರು ಸಿಂಪಲ್ಲಾಗಿ ಕೇವಲ ಆಂಟಿಬಯೋಟಿಕ್ ಕೊಡೋದ್ರ ಮೂಲಕ ಅವ್ರಿಗೆ ರೋಗಿಗಳಿಗೆ ಅವರ ಉಪಶಮನ ಆಗ್ತಾ ಇತ್ತು, ಹೊಟ್ಟೆಯವರಿಗೆ ಕಡಿಮೆ ಆಗ್ತಾ ಇತ್ತು. ಹಾಗಾಗಿ ಆಂಟಿಬಯೋಟಿಕ್ಸಿಂದ ಹೋಗೋದ್ರಿಂದ ಇದು ಬ್ಯಾಕ್ಟೀರಿಯಾದಿಂದ ಬರುವಂಥದ್ದು ಅನ್ನೋದು ಖಾತ್ರಿ ಆದಮೇಲೆ ಯಾವ ಬ್ಯಾಕ್ಟೀರಿಯಾ ಅನ್ನೋದ್ರ ಬಗ್ಗೆ ಖಾತ್ರಿ ಇರಲಿಲ್ಲ, ಆ ದೇಹದಲ್ಲಿ ಇದು ಇದೆ ಇರ್ಬೋದು ಇದ್ರ ಬಗ್ಗೆ ಸಂಪೂರ್ಣ ಖಾತ್ರಿ ಇದ್ದಂಥ ಮಾರ್ಷಲ್ ತಾವೇ ಕುಡಿದು ತಾವೇ ರೋಗ ತರಿಸ್ಕೊಂಡು ತಾವೇ ರೋಗವನ್ನು ಅಂದರೆ ಸೋಂಕನ್ನು ಪಡೆದು ಪ್ರೂವ್ ಮಾಡಿದರು. ಹೀಗಾಗಿ ಒಂದು ಈ ಸೆಲ್ಫ್ ಎಕ್ಸ್ಪರಿಮೆಂಟ್ ತಮ್ಮ ದೇಹದ ಮೇಲೆ ಒಂದು ಪ್ರಯೋಗಕ್ಕೆ ಒಡ್ಡಿಸಿಕೊಂಡಂಥ ವಿಶೇಷವಾದಂಥ ವೈದ್ಯಕೀಯ ಇತಿಹಾಸದಲ್ಲಿ ವಿಶೇಷವಾದಂಥ ಒಂದು ದಾಖಲೆಯಾಗಿ ಬ್ಯಾರಿ ಮಾರ್ಷಲ್ ಅವರ ಈ ಪ್ರಯೋಗ ನಡೆದಿದೆ. ಅವರಿಗೂ ಒಂದು ಸ್ಫೂರ್ತಿ ಇತ್ತು, ಅದನ್ನು ನಂತರ ಹೇಳ್ತೀನಿ. ಹಾಗಾದ್ರೆ ಆಗಿದ್ದೇನು, ಹಾಗಾದ್ರೆ ನಿಜಕ್ಕೂ ಆಗೋದೇನು ಅಂತ ನೋಡಿದರೆ ಈ ಹೆಲಿಕೋಬ್ಯಾಕ್ಟರ್ ಪೈಲೂರಿ ಅನ್ನೋದು ಒಂದು ಸ್ಪೈರಲ್ ಬ್ಯಾಕ್ಟೀರಿಯಾ. ಸಾಮಾನ್ಯ ಇದು ನಮ್ಮ ದೇಹದಲ್ಲಿ ಬಹಳ ದಿವಸದಿಂದನೂ ಇದೆ ಅಂತ, ಎಷ್ಟು ಮಟ್ಟಿಗೆ ಅಂತಂದರೆ ಸಾಮಾನ್ಯವಾಗಿ ಇಬ್ಬರಲ್ಲಿ ಒಬ್ಬರಿಗೆ ಈ ಬ್ಯಾಕ್ಟೀರಿಯಾ ದೇಹದಲ್ಲಿದ್ದೇ ಇರುತ್ತೆ. ಪ್ರಪಂಚದಲ್ಲಿ ಅಷ್ಟೊಂದು ಮಟ್ಟಿಗೆ ಅಂದರೆ 50% ಆಫ್ ದಿ ಟೋಟಲ್ ಪಾಪ್ಯುಲೇಷನ್ ಈ ಹೆಲಿಕೋಬ್ಯಾಕ್ಟರ್ ಪೈಲೂರಿಯಿಂದ ಸೋಂಕಿತರಾಗಿದ್ದಾರೆ. ಹಾಗಾದರೆ ಅದು ಎಲ್ಲರಲ್ಲೂ ಹೊಟ್ಟೆಯವರಿ ತರುತ್ತಾ, ಅದು ಪ್ರಶ್ನೆನೇ ಬೇರೆ. ಅದಕ್ಕೆ ಯಾಕಿದೆ ಅನ್ನೋದ್ರ ಬಗ್ಗೆ ಒಂದು ವಿಶೇಷವಾದ ಅಧ್ಯಯನಗಳು ಆ ನಂತರದಲ್ಲಿ ನಡೆದವು. ಈ ಸ್ಪೈರಲ್ ಬ್ಯಾಕ್ಟೀರಿಯಾ ಜಠರವನ್ನು ಸೇರಿದ ಮೇಲೆ ಜಠರದಲ್ಲಿ ವೃದ್ಧಿ ಆಗುತ್ತೆ. ಆ ವೃದ್ಧಿ ಆಗೋದಕ್ಕೆ ಏನು ಬೇಕು ಅಂತ ಜಠರದಲ್ಲಿರ್ತಕ್ಕಂಥ ಒಂದು ಆಮ್ಲತೆಯೇ ಇದಕ್ಕೆ ಪ್ರಚೋದನೆಯನ್ನು ಕೊಡುತ್ತೆ. ಹಾಗಾಗಿ ಆಮ್ಲತೆಯನ್ನು ಉಂಟು ಮಾಡುವ ಆಹಾರಗಳನ್ನು ತಿಂದಾಗ ಇದು ಹೆಚ್ಚು ಹೆಚ್ಚು ಉತ್ಪಾದನೆ ಆಗುತ್ತೆ. ಆ ಉತ್ಪಾದನೆ ಆದಮೇಲೆ ಒಳಗಿನ ಒಳಗೋಡೆಯ ಮೇಲೆ ಇನ್ಫ್ಲಮೇಷನ್ ಅಥವಾ ಉರಿಯೂತವನ್ನು ಉಂಟು ಮಾಡುತ್ತೆ. ಆ ಉರಿಯೂತದಿಂದ ಆ ಹುದುಗುವಿಕೆಯಲ್ಲಿ ಬಂದಂಥ ಗ್ಯಾಸ್ಟ್ರಿಕ್ಕಿಂದ ಗ್ಯಾಸ್ ಬರುತ್ತೆ, ಉರಿಯೂತದಿಂದ ಹೊಟ್ಟೆ ಉರಿ ಆಗುತ್ತೆ, ಮತ್ತು ನಂತರ ಅದು ಅಲ್ಸರ್ ಆಗಿ ಕಾರಣ ಆಗುತ್ತೆ. ಅಲ್ಸರ್ ಅಂದರೆ ಒಳಗಿನ ಹುಣ್ಣು. ಆ ಹುಣ್ಣೆ ಇನ್ನೂ ಜಾಸ್ತಿ ಆದಾಗ ಕ್ಯಾನ್ಸರ್ ಆಗಿ ಕೂಡ ಕನ್ವರ್ಟ್ ಆಗ್ಬೋದು. ಅಂದರೆ ಮೊದಲು ಗ್ಯಾಸ್ಟ್ರಿಕ್ ಆಗಿದ್ದು ಪೆಟ್ಟಿಕ್ ಅಲ್ಸರ್ ಆಗಿ ಮತ್ತು ಪೆಟ್ಟಿಕ್ ಕ್ಯಾನ್ಸರ್ ಆಗಿ ಕೊನೆಯಾಗೋ ಸಾಧ್ಯತೆಗಳಿವೆ.
ಇದೆಲ್ಲದನ್ನು ನಂತರ ವಿಶೇಷವಾಗಿ ಗುರುತಿಸಲಾಯಿತು. ಈ ಒಂದು ಪ್ರಯೋಗಕ್ಕೆ ನಾನು ಆಗಲೇ ಹೇಳಿದಾಗ 2005 ನೊಬೆಲ್ ಪ್ರಶಸ್ತಿ ಬಂತು. ಹಾಗಾದರೆ ಈ ಹೆಲಿಕೋಬ್ಯಾಕ್ಟೀರಿಯಾ ಇಬ್ಬರಲ್ಲಿ ಒಬ್ಬರಿಗಿರುತ್ತೆ ಅಂತಂದರೆ ಯಾಕೆ ಇರುತ್ತೆ, ಹೇಗೆ ಬಂದಿರ್ಬೋದು ಅನ್ನೋ ವಿಶೇಷವಾದ ಅಧ್ಯಯನಗಳು ನಂತರದ ನಡೆದವು. ಅವುಗಳಲ್ಲಿ ಪ್ರಮುಖವಾದ ಏನು ಅಂತಂದರೆ, ಹಾಗಾದರೆ ಇದು ಹೆಲಿಕೋಬ್ಯಾಕ್ಟ್ರಿ ಎಲ್ಲಿತ್ತು, ಯಾವಾಗ ಬಂತು, ಮನುಷ್ಯರಲ್ಲಿ ಇದನ್ನು ಹೇಗೆ ಗುರುತಿಸಿದ್ರು ಅಂತಂದರೆ, ಗ್ಯಾಸ್ಟ್ರಿಕ್ ಬಗ್ಗೆ ತಿಳುವಳಿಕೆ ಹೆಚ್ಚು ಕಡಿಮೆ, ಯಾಕೆಂದರೆ ನಾವು ತಿನ್ನೋ ಸಮಯದಿಂದನೂ ಯಾವ ಮನುಷ್ಯ ತಿನ್ನುವಾಗ ಆದಂಥ ಪ್ರಭಾವಗಳನ್ನು ಇಟ್ಕೊಂಡು ಗ್ಯಾಸ್ಟ್ರಿಕ್ನ ಗುರುತಿಸ್ಕೊಂಡಿದ್ದಾರೆ. 15th ಶತಮಾನದ ಆರಂಭದಲ್ಲೇ ಮೊಟ್ಟ ಮೊದಲು ಗ್ಯಾಸ್ಟ್ರಿಕ್ ಬಗ್ಗೆ ದಾಖಲೆಗಳಿವೆ. ನಂತರದಲ್ಲಿ ಹಿಪೊಕ್ರಾಟಸ್, ಇದರ ಮೊಟ್ಟ ಮೊದಲು ವೈದ್ಯಕೀಯ ದಾಖಲೆಯಲ್ಲಿ ಗುರುತಿಸಿದ್ದು ಹಿಪೊಕ್ರಾಟಸ್. ಅದರ ನಂತರ 17th-18th ಶತಮಾನದಲ್ಲಿ ಬೇರೆ ಬೇರೆ ಆಯಾಮಗಳಿಂದ ಹೊಟ್ಟೆಯುರಿ ಅಥವಾ ಊಟದ ನಂತರ ಆಗುವ ಪ್ರಮಾದಗಳನ್ನು ಗುರುತಿಸಿ ಅದನ್ನು ಆ ಕಾರಣಗಳಿಂದೆಲ್ಲ ಇದರಲ್ಲಿ ವಿಶೇಷವಾಗಿ ವಿವರಿಸಕ್ಕೆ ಪ್ರಯತ್ನ ಮಾಡಿದ್ದಾರೆ. 1900 ಮತ್ತು 1950 ನಡುವೆ ಇದನ್ನು ಗುರುತಿಸಿದ್ದೇನು ಅಂತಂದರೆ, ಮುಖ್ಯವಾಗಿ ಆಮ್ಲತೆಯಿಂದ ಬರುತ್ತೆ, ಗ್ಯಾಸ್ ಬರೋದೇ ಆಮ್ಲದಿಂದ ಅಂಥೇಳಿ ಇಡೀ 50 ವರ್ಷ ಗ್ಯಾಸ್ಟ್ರಿಕ್ಕನ್ನು ಹೊಟ್ಟೆಯ ಅಸಿಡಿಟಿಗೆ ಸಮೀಕರಿಸಿ ಮಾತನಾಡಕಾರ ಮಾಡಿದ್ರು. 1954 ಬೇರೆ ಥರದ್ದನ್ನು ಗಮನಿಸ್ತೀವಿ. ಅವಾಗ ಹೆಲಿಕೋಬ್ಯಾಕ್ಟೀರಿಯಾ ಪೈಲೋರಿಯನ್ನು ಗುರುತಿಸಿದ್ರು ಕೂಡ ಅದು ಎಲ್ಲಿಂದನೋ ಕಂಟಾಮಿನೇಷನ್ ಆಗಿದೆ, ಅದೇನು ಹೊಟ್ಟೆ ಅದರಿಂದ ಬಂದಿರ್ಬೋದು, ಈ ರೋಗ ಬಂದಾಗ ಕಂಟಾಮಿನೇಷನ್ ಆಗಿದೆ ಅಂತ ಗುರುತಿಸಿದ್ರು. ಆ ನಂತರ 1971 ಮೊಟ್ಟ ಮೊದಲ ಬಾರಿಗೆ ಇದನ್ನೊಂದು ಅಬ್ಸರ್ವೇಷನ್ ಮಾಡಿದರು, ಅಂದರೆ ಹೌದು ಅದು ಇರೋದು ನಿಜ ಅನ್ನೋದು ಗೊತ್ತಾಯಿತು. ಆದರೆ ಅದರಿಂದನೇ ರೋಗ ಬರುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಅದು ಗೊತ್ತಾಗಿದ್ದು 1984 ಇವರು ಗ್ರಾಜ್ಯುಯೇಷನ್ ಆಗಿ MBBS ಮುಗಿಸಿ ಬ್ಯಾರಿ ಮಾರ್ಷಲ್ ಅವರು ಗ್ಯಾಸ್ಟ್ರೋಎಂಟಾಲಜಿಯ ಒಂದು ವೈದ್ಯಕೀಯ ಟ್ರೈನಿಂಗ್ ಒಂದು ಶಿಕ್ಷಣಕ್ಕೆ ಬಂದಾಗ ಅವರಿಗೆ ಆದಂಥ ಅನುಮಾನಗಳ ಮೂಲಕ ಇದು ಆಂಟಿಬಯೋಟಿಕ್ಕಿಂದ ವಾಸಿಯಾಗುತ್ತೆ ಅನ್ನುವ ಕುರುಹು ಸಿಕ್ಕ ಮೇಲೆ ಅದರೊಳಗಿನ ಬ್ಯಾಕ್ಟೀರಿಯಾ ಯಾವುದು ಅಂತ ಹುಡುಕಕ್ಕೆ ಹೋದರು. ನಂತರ 1984 ಸೆಲ್ಫ್ ಎಕ್ಸ್ಪೆರಿಮೆಂಟ್ ಮಾಡಿಕೊಂಡ್ರು. ಅವ್ರಿಗೆ ಹೇಗೆ ಸ್ಫೂರ್ತಿ ಅಂತ ನೋಡಿದರೆ ಅವ್ರು ಹೇಳಿದ್ದಾರೆ, ನನಗೆ ದೊಡ್ಡ ಸ್ಫೂರ್ತಿ ಅನ್ನೋದು ಅವ್ರು ಹೇಳಿದ್ರು, ಅವ್ರ ಮಾತುಗಳಲ್ಲಿ ಹೇಳಿದ್ರು. ಅವರಿಗೆ ಅಂದರೆ ಬ್ಯಾರಿ ಮಾರ್ಷಲ್ ಅವರಿಗೆ ಈ ಥರ ರೋಗವನ್ನು ತರುವಂಥ ಔಷಧವನ್ನೇ, ದವವನ್ನು ತರುವಂಥ ದ್ರಾವಕವನ್ನೇ, ರೋಗಾಣುಗಳನ್ನೇ ನುಂಗಿ ಮಾಡುವಂಥದ್ದು 18th ಶತಮಾನದಲ್ಲಿ ಮೊಟ್ಟ ಮೊದಲು ನಡೆದಿದೆ. ಅವರು ಜಾನ್ ಹಂಟರ್ ಅನ್ನುವ ಬ್ರಿಟಿಷ್ ಒಬ್ಬ ಸರ್ಜನ್ ಈ ಸಿಫಿಲಿಸ್ ಮತ್ತು ಗೊನೇರಿಯಾ ರೋಗ ತರುವಂಥ ಅಣುವನ್ನು ರೋಗ ತರುವಂಥ ರೋಗಾಣುಗಳನ್ನು ಚುಚ್ಚಿಕೊಂಡ್ರು. ಅವರು ಸಿಫಿಲಿಸ್ ರೋಗ ಬರುತ್ತೆ ಅಥವಾ ಗೊನೇರಿಯಾ ರೋಗನ ಪ್ರೂವ್ ಮಾಡೋದಕ್ಕೆ ಮಾಡಿದಂಥ ಅಚಾನಕ್ ಆದಂಥ ಆ ಒಂದು ಸನ್ನಿವೇಶದಲ್ಲಿ ಅವರಿಗೆ ಗೊನೇರಿಯಾ ಅಟ್ಯಾಕ್ ಆಗಿ ಸಿಫಿಲಿಸ್ ಅಟ್ಯಾಕ್ ಆಗಿ ಅವರು ತಮ್ಮ ಪ್ರಾಣವನ್ನೇ ತೆತ್ತರು. ಅಂಥ ಒಂದು ರಿಸ್ಕ್ ತೊಗೊಂಡು ಒಂದು ಮಾನವತೆಗೆ ಹೆಲ್ಪ್ ಮಾಡಬೇಕು ಅಂಥೇಳಿ ಮಾಡಿದಂಥ ಒಂದು ವೈದ್ಯಕೀಯ ಸಾಧನೆಯನ್ನು ಜಾನ್ ಹಂಟರ್ ಅವರಿಂದ ನಾನು ಪ್ರಭಾವಿತನಾಗಿ ಮಾಡಿದೆ ಅಂಥೇಳಿ ಮಾರ್ಷಲ್ ಹೇಳ್ಕೊಂಡಿದ್ದಾರೆ. ಹಾಗಾದರೆ ಇದು ಇಬ್ಬರಿಗಿರೋದಾದರೆ ಯಾಕಿದೆ ಮತ್ತು ಎಲ್ರಿಗೂ ಯಾಕೆ ಈ ಥರ ಕಾಣಲಿಕ್ಕಿಲ್ಲ ಅಂತ ನೋಡಿದರೆ, ಇದಕ್ಕೊಂದು ಎವಲ್ಯೂಷನರಿ ಸಿದ್ಧಾಂತವನ್ನು ಅಂದರೆ ಒಂದು ವಿಕಾಸದ ಹಾದಿಯ ಸಿದ್ಧಾಂತಗಳನ್ನು ಗುರುತಿಸಿದ್ದಾರೆ. ಅದೇನಂತಂದರೆ, ಸುಮಾರು 50,000 ವರ್ಷಗಳ ಹಿಂದೆ ಅಂದರೆ ಅದಕ್ಕಿಂತ ಮೊದಲು ಇಡೀ ಮಾನವ ಕುಲ ಆಫ್ರಿಕಾದಲ್ಲಿತ್ತು. ಆ ನಂತರ ಸುಮಾರು ಅದು ಹೊರಗಡೆ ಅಲ್ಲಿಂದ ಆಫ್ರಿಕಾ ಖಂಡದಿಂದ ಬೇರೆ ಬೇರೆ ಖಂಡಗಳು ಮೂವ್ ಆಗಕ್ಕೆ ಅಲ್ಲಿಂದ ಚಲನೆಗೆ ಆರಂಭಿಸ್ತು. ಆ ಸಂದರ್ಭದಲ್ಲಿ ಹೆಲಿಕೋಬ್ಯಾಕ್ಟೀರಿಯಾ ಪೈಲೋರಿ ಮನುಷ್ಯ ಕುಲಕ್ಕೆ ಸೋಂಕು ಮಾಡಿದೆ ಅಂತ. ಯಾಕೆಂದರೆ ಅಲ್ಲಿವರೆಗೂ ಮನುಷ್ಯ ಕುಲ ಅದು ಹೋಮೋಸೆಪಿಯನ್ ವಿಕಾಸ ಹೊಂದಿ ಬೇರೆ ಬೇರೆ ಕಡೆ ಹೋಗೋದ್ರವರೆಗೂ ಮೊದಲ ಈ ಮನುಷ್ಯ ಕುಲ ಹೋಮೋಸೆಪಿಯನ್ ಹುಟ್ಟಿ ಸುಮಾರು 200,000 ಹೆಚ್ಚಾಗಿದೆ. ಆ 200,000 ವರ್ಷಗಳಲ್ಲಿ ಮೊದಲ 1-1.5 ಲಕ್ಷ ವರ್ಷ ಹೆಚ್ಚು ಕಡಿಮೆ ಅವರು ಕೇವಲ ಆಫ್ರಿಕಾದಲ್ಲಿದ್ದಾರೆ. ಆಗ ಅವರು ತಿಂತಾ ಇದ್ದಂಥ ಆಹಾರ ಒಂದೇ ಬಗೆಯದ್ದಾಗಿತ್ತು. ಅದಾದ ನಂತರ ಈ ಒಂದು 50,000-70,000 ವರ್ಷಗಳ ಮಧ್ಯೆ ಅಲ್ಲಿಂದ ಮೂವ್ ಆಗಲಿಕ್ಕೆ ಚಲಿಸ್ಲಿಕ್ಕೆ ಆರಂಭ ಮಾಡಿದರು. ಎಲ್ಲಿವರೆಗೂ ಅಂತಂದರೆ ಸುಮಾರು ಅಲ್ಲಿಂದ ಅವರು ಈಜಿಪ್ಟ್ ಪ್ರದೇಶದಷ್ಟೊತ್ತಿಗೆ ಬರೋ ಅಷ್ಟೊತ್ತಿಗೆ ಸುಮಾರು ಒಂದು 20-30 ಸಾವಿರ ಸಮಯ ತೆಗೆದುಕೊಂಡಿದ್ದಾರೆ. ಆ ನಂತರ ಅಲ್ಲಿ ಕೃಷಿ ಹುಟ್ಟುಕೊಳ್ತು, ಅದು 15,000 ವರ್ಷಗಳ ಹಿಂದೆ. ಹೀಗೆ ಅವರು ಪ್ರಯತ್ನ ಪೂರ್ವಕವಾಗಿ ಚಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ಬೇರೆ ಆಹಾರಗಳನ್ನು ತಿನ್ನೋದನ್ನು ಕಲ್ತ್ಕೊಳ್ತಾ ಬಂದರು. ಅಲ್ಲಿಂದ ನಂತರ ತಾವೇ ಕೃಷಿ ಮಾಡೋಕ್ಕೆ ಆರಂಭ ಮಾಡಿದರು. ಕೃಷಿ ಮಾಡಿ ತಮ್ಮ ಆಹಾರವನ್ನು ಮತ್ತೊಂದು ಬಗೆಯಲ್ಲಿ ವಿಸ್ತರಿಸಿಕೊಂಡರು. ಈ ಎಲ್ಲ ಬಗೆ ಬಗೆಯ ಆಹಾರವನ್ನು ವಿಸ್ತಾರದಲ್ಲಿ ಏನು ಡೈವರ್ಸಿಟಿ, ಏನು ವೈವಿಧ್ಯತೆ ಉಂಟಾಯಿತೋ
ಆ ವೈವಿಧ್ಯತೆಯನ್ನು ತಡ್ಕೊಳ್ಳೋದಕ್ಕೆ ಬೇಕಾದಂತಹ ವ್ಯವಸ್ಥೆ ನಮ್ಮ ಹೊಟ್ಟೆಯೊಳಗೆ ಏನಾದ್ರು ಆಗಿದ್ದರೆ ಅದು ಹೆಲಿಕೋಬ್ಯಾಕ್ಟರ್ ಪೈಲೋರಿಯಾದಿಂದಾಗಿದೆ. ಇವತ್ತು ನಿಜವಾಗೂ ಬಗೆ ಬಗೆ ಆಹಾರವನ್ನು ತಿನ್ನೋದಕ್ಕೆ ಸಹಾಯ ಮಾಡೋದು ಪೈಲೋರಿಯೇ, ಅದು ಹೆಚ್ಚಾದಾಗ ಹೊಟ್ಟೆಯುರಿ ತರೋದು ಪೈಲೋರಿಯೇ. ಹಾಗಾಗಿ ಇದರಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ಬಗೆಯ ಗುಣಗಳನ್ನು ಇತ್ತೀಚೆಗೆ ಅದೇ ಮಾರ್ಷಲ್ ಗುರುತಿಸ್ತಾರೆ. ಅವರು ಆ ಥರ ಸಿದ್ಧಾಂತಗಳನ್ನು ಹೇಳ್ತಾರೆ. ಪಾಸಿಟಿವ್ ಏನು ಅಂತಂದರೆ, ಈ ಹೆಚ್ಚು ಹೆಲಿಕೋಬ್ಯಾಕ್ಟರ್ ಪೈಲೋರಿ ಇಂದ ನರಳ್ತಾ ಇರತಕ್ಕಂಥ ಅಥವಾ ಆ ಗ್ಯಾನ್ಸರ್ ಆ ಅಲ್ಸರಿಂದ ನರಳ್ತಾ ಇರತಕ್ಕಂಥ ರೋಗಿಗಳಲ್ಲಿ ಒಂದು ರೀತಿಯ ಅಲರ್ಜಿಗಳು, ದೇಹದ ಅಲರ್ಜಿಗಳು ಕಡಿಮೆ ಇರ್ತವಂತೆ. ಅಲರ್ಜಿಗಳು ಕಡಿಮೆ ಇರೋದು ಅಂದ್ರೇನು, ಒಗ್ಗಿಸ್ಕೊಳ್ಳೋದು ಅಂದರೆ ಬಗೆ ಬಗೆಯ ಆಹಾರವನ್ನು ಒಗ್ಗಿಸಿಕೊಳ್ಳುವ ಪ್ರಕ್ರಿಯೆಯಲ್ಲಿ ಮಾನವ ಕುಲ ಪೈಲೋರಿಯನ್ನು ತಮ್ಮ ದೇಹದೊಳಗೆ ಇರುವಂತೆ ನೋಡಿಕೊಂಡಿದೆ ಅನ್ನುವ ಸಿದ್ಧಾಂತಗಳು ಮಾರ್ಷಲ್ ಅವರಿಂದ ಹೊರಗೆ. ನೆಗೆಟಿವ್ ಏನು ಅಂತಂದರೆ, ಇದು ಹೆಚ್ಚಾದಾಗ ತಾನೇ ಕೊಲ್ಲುವಂಥ ಕೆಲಸ ಮಾಡುತ್ತೆ, ತಾನೇ ಆ ಟಿಶ್ಯೂವನ್ನು ಹಾಳು ಮಾಡುವಂಥ ಕೆಲಸ ಮಾಡುತ್ತೆ. ಹೀಗಾಗಿ ಹೊಟ್ಟೆಯವರಿಗೆ ನಿಜವಾದ ಕಾರಣ ಹೊಟ್ಟೆಯಲ್ಲಿರೋ ಕೇವಲ ಆಮ್ಲ ಅಲ್ಲ, ಆಮ್ಲ ಹೊಟ್ಟೆಯಲ್ಲಿ ಹೇಗೂ ಇದೆ, ಜಠರದಲ್ಲಿ ಆಮ್ಲತೆ ಇದ್ದೇ ಇರುತ್ತೆ. ಅದು ಆಮ್ಲತೆಯನ್ನು ಬಳಸಿಕೊಂಡು ಬೆಳೆಯುತ್ತೆ ಅನ್ನೋದು ಒಂದು, ಮತ್ತು ಆಮ್ಲತೆಯನ್ನು ಹೆಚ್ಚು ಮಾಡುವ ಆಹಾರವನ್ನು ತಿಂದಾಗ ಇದರ ಬೆಳವಣಿಗೆ ಜಾಸ್ತಿ ಆಗುತ್ತೆ ಅನ್ನೋದು ಮತ್ತೊಂದು. ಮತ್ತು ಇದ್ರ ಜೊತೆಗೆ ನಾವು ಬಗೆ ಬಗೆಯ ಆಹಾರವನ್ನು ತಿನ್ನುವುದಕ್ಕೆ ಬೇಕಾದಂತಹ ಒಂದು ಸಾಧ್ಯತೆಯನ್ನು ಸೃಷ್ಟಿ ಮಾಡಿಕೊಟ್ಟಿರೋದು ಈ ಪೈಲೋರಿ ಅನ್ನೋ ಬ್ಯಾಕ್ಟೀರಿಯಾ ಒಳಗಿದ್ದರಿಂದ ಅಂತೆ. ಹಾಗಾಗಿ ಒಂದು 50,000 ವರ್ಷಗಳ ಹಿಂದೆ ಮನುಷ್ಯ ದೇಹವನ್ನು ಸೋಂಕಾಗಿ ಹೊಟ್ಟಂತಹ ಪೈಲೋರಿ ಇವತ್ತು ಹೊಟ್ಟೆಯವರಿಗೆ ಕಾರಣ ಆಗಿದೆ ಅಂತ ಗೊತ್ತಾಯಿತು. ಅದಕ್ಕೆ ಆ್ಯಂಟಿಬಯೋಟಿಕ್ಸಿಂದನೇ, ಕೇವಲ ಆ್ಯಂಟಿಬಯೋಟಿಕ್ಗಳನ್ನು ಕೊಡೋದ್ರಿಂದ ಅಥವಾ ಅದಕ್ಕೊಂದು ಪರಿಹಾರ ಸಿಗುತ್ತೆ ಅಂತಲೇ ಗೊತ್ತಾಯಿತು. ಹಾಗಾಗಿ ನಮ್ಮ ಹೊಟ್ಟೆಯವರಿಗೆ ಗ್ಯಾಸ್ಟ್ರಿಕ್ಕಿಗೆ ಒತ್ತಡಗಳು ಕಾರಣ ಅಲ್ಲ, ಮಾನಸಿಕ ಒತ್ತಡಗಳು ಕಾರಣ ಅಲ್ಲ, ಅದಕ್ಕೆ ನಿಜವಾದ ಕಾರಣ ಬ್ಯಾಕ್ಟೀರಿಯಾ ಅಂಥೇಳಿ ಇವತ್ತಿಗೂ ಅದರದ್ದು ವಿಶೇಷವಾದಂಥ ಚಿಕಿತ್ಸಾ ಕ್ರಮ ಜಾರಿಗೆ ಬಂದಿದೆ. ಹೀಗೆ ಇದನ್ನೆಲ್ಲ ಸಾಧ್ಯ ಮಾಡೋದಕ್ಕೆ ತಮ್ಮನ್ನೇ ಪ್ರಯೋಗಕ್ಕೆ ಒಡ್ಡಿಕೊಂಡು ಒಂದು ಅದ್ಭುತವಾದಂಥ ಮಾನವದ ಸೇವೆಯನ್ನು ಮಾಡಿದಂಥ ಮಾರ್ಷಲ್ ಅವರು ಮತ್ತು ಅದನ್ನು ಗುರುತಿಸಿದ ಜೊತೆಗಿದ್ದಂಥ ರಾಬಿನ್ ಅವರಿಗೆ 2005 ನೊಬೆಲ್ ಪಾರಿತೋಷಕ ಬಂತು. ಇಂಥ ಪ್ರಯೋಗಗಳು ವಿಚಿತ್ರ, ಇಂಥ ಪ್ರಯೋಗಗಳು ತುಂಬ ವಿಶೇಷ. ಯಾಕೆಂದರೆ ತನ್ನನ್ನೇ ತಾನು ತೊಂದರೆ ಪಡಿಸಿಕೊಂಡು ಇಡೀ ಮಾನವ ಕುಲಕ್ಕೆ ಸಹಾಯ ಮಾಡಬೇಕು ಅಂತ ಬಯಸಿದಂಥ ಒಂದು ವಿಶೇಷವಾದ ಕೆಲಸವನ್ನು ನೊಬೆಲ್ ಪುರಸ್ಕರಿಸಿದೆ. ಆ ದೃಷ್ಟಿಯಲ್ಲಿ ಮಾರ್ಷಲ್ ಇವರು ವಿಶಿಷ್ಟವಾದಂತಹ ವೈದ್ಯರಾಗಿ, ವಿಶಿಷ್ಟವಾದಂಥ ವೈದ್ಯಕೀಯ ವಿಜ್ಞಾನಿಯಾಗಿ ಹೊರಹೊಮ್ಮಿದ್ದಾರೆ. 30 ಅವರ ಬ್ಯಾರಿ ಮಾರ್ಷಲ್ ಅವರ ಜನ್ಮದಿನಾಚರಣೆ. ಹಾಗಾಗಿ ಅವರಿಗೆ ಅದರ ನಂತರ ಬರುವಂತಹ ಅಂದರೆ 7 ಅವರ ಒಂದು ರೀತಿ ಅವರಿಗೆ ಬರ್ತ್ಡೇ ಗಿಫ್ಟಾಗಿ ನೊಬೆಲ್ ಪ್ರಶಸ್ತಿ ಬಂತು. 4-5 ಸಾಮಾನ್ಯವಾಗಿ ನೊಬೆಲ್ ಬಹುಮಾನಗಳನ್ನು ಹಂಚ್ತಾರೆ ಅಥವಾ ಅನೌನ್ಸ್ ಮಾಡ್ತಾರೆ. 30 ಅವ್ರ ಬರ್ತ್ಡೇ ಆಗಿತ್ತು, 4 ಮುಂದಿನ 4 ಅವ್ರಿಗೆ ಒಂದು ರೀತಿ ಬರ್ತ್ಡೇ ಗಿಫ್ಟಾಗಿ ಸಿಕ್ತು. ಅವರು ತಮ್ಮ ಹುಟ್ಟನ್ನೇ ತೆಗೆದು ಒಂದು ಪ್ರಯೋಗಕ್ಕೆ ಒಳಪಡಿಸಿಕೊಂಡು, ತಮ್ಮ ಹುಟ್ಟನ್ನೇ ರೋಗಕ್ಕೆ ಬಳಸಿಕೊಂಡು ಮಾನವ ಕುಲಕ್ಕೆ ಸಹಾಯ ಮಾಡಿದ ಗುರುವಾಗಿ ನೊಬೆಲ್ನಲ್ಲಿ, ನೊಬೆಲ್ ಕಥನಗಳಲ್ಲಿ, ನೊಬೆಲ್ ಪ್ರಯೋಗಗಳಲ್ಲಿ, ನೊಬೆಲ್ ಸಂಗತಿಗಳಲ್ಲಿ ಈ ಥರ ಹೊಟ್ಟೆಯುರಿ ಅಥವಾ ತನ್ನನ್ನು ಪ್ರಯೋಗ ಒಡ್ಡಿಕೊಂಡಂಥ ವೈದ್ಯಕೀಯ ವಿಜ್ಞಾನದ ಕತೆ ಶಾಶ್ವತವಾಗಿ ವಿಶೇಷವಾಗಿ ದಾಖಲಾಗಿದೆ. ಆ ಮೂಲಕ ಎಲ್ಲ ಮಾನವ ಕುಲಕ್ಕೆ ಸುಲಭವಾಗಿ ಇವತ್ತು ಹೊಟ್ಟೆಯುರಿ ಕಡಿಮೆ ಮಾಡಿಕೊಡ್ತಕ್ಕಂಥ ಪದ್ಧತಿ ಜಾರಿಗೆ ಬಂದಿದೆ. ನಮಸ್ಕಾರ.